Whenever a boy gets a friend request from an unknown girl who is very beautiful, please do not accept him. ಈ ಸೈಬರ್ ಕ್ರಿಮಿನಲ್ ಏನು ಮಾಡ್ತಾನೆ, ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ರಿಕ್ವೆಸ್ಟ್ ಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂತ. ಯಾಕಂದ್ರೆ ನಾವು ಸಿಂಗಮ್ ಈ ಥರ ಎಲ್ಲ ಪಿಕ್ಚರ್ ಎಲ್ಲ ನೋಡಿ ನಮಗೆ ಅವರ ಮೇಲೆ ಬಹಳಷ್ಟು ಒಂದು ಪ್ರೀತಿ ಪ್ರೇಮ ಇರುತ್ತೆ. ಸೊ ಈ ಥರ ರಿಕ್ವೆಸ್ಟ್ ಬಂದಾಗ ಒಂದು ಐ ಪಿ ಎಸ್ ಆಫೀಸರ್ ಇರ್ಬೋದು, ಒಂದು ಆರ್ಮಿ ಆಫೀಸರ್, ನಾವು ಇಮ್ಮಿಡಿಯೇಟಾಗಿ ಆಕ್ಸೆಪ್ಟ್ ಮಾಡ್ತೇವೆ. ಫೇಕ್ ಪ್ರೊಫೈಲ್ಸ್ಗಳ ಸಂಖ್ಯೆ ಬಹಳಷ್ಟು ಜಾಸ್ತಿ ಆಗ್ತಾ ಇವೆ. ಆ್ಯಂಡ್ ಒಂದು ಸಣ್ಣ ಗ್ಲಿಚ್ ಇದೆ. ಆ ಗ್ಲಿಚ್ ಏನಂದರೆ ನೋಡಿ, ಈಗ ಒಂದು ಫೇಸ್ಬುಕ್ಕಲ್ಲಿ ಮೋರ್ ದೆನ್ 5,000 ಫ್ರೆಂಡ್ಸ್ ಯು ಕೆನಾಟ್ ಹ್ಯಾವ್ ಅಂತ ಒಂದು ಒಂದು ಫೀಚರ್ ಇದೆ. ಸೊ 5,000 ಆದ ನಂತರ ಕೆಲವರು ಏನು ಮಾಡ್ತಾರೆ, ಆಲ್ಟರ್ನೇಟ್ ಪ್ರೊಫೈಲನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ಯೂಶ್ವಲಿ ನಮ್ಗೆ ಈ ಥರ ರಿಕ್ವೆಸ್ಟ್ ಬಂದಾಗ ನಾವು ಏನು ಎಣಿಸ್ತೇವೆಂದರೆ, ಒನ್, ಅವರ 5,000 ಎಕ್ಸೀಡ್ ಆಗಿದೆ, ಅದಕ್ಕೆ ಅವರು ಹೊಸ ಪ್ರೊಫೈಲಿಂದ ನನಗೆ ರಿಕ್ವೆಸ್ಟ್ ಕಳಿಸಿದ್ದಾರೆ. ನಂಬರ್ ಟು, ಅವರು ಎಲ್ಲಿಯೋ ಅವರ ಪಾಸ್ವರ್ಡನ್ನು ಮರ್ತೋಗಿದ್ದಾರೆ, ಅವರು ಅದಕ್ಕೋಸ್ಕರ ಇನ್ನೊಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿದಾರಂತ. ಸೊ ಯೂಶ್ವಲಿ ನಿಮಗೆ ಈ ಥರ ಎಲ್ಲಿಯಾದರೂ ಫ್ರೆಂಡ್ ರಿಕ್ವೆಸ್ಟ್ ಬಂದರೆ, ಮೈ ಸಿನ್ಸಿಯರ್ ಸಜೆಷನ್ ಏನಂದರೆ, ನಿಮ್ಮ ಫ್ರೆಂಡಿಗೆ ಫೋನ್ ಮಾಡಿ, SMS ಮೂಲಕ ಅಲ್ಲ, ಫೋನ್ ಮಾಡಿ ಕೇಳಬೇಕು ವೆದರ್ ಇಟ್ ಈಸ್ ಆ್ಯಕ್ಚುಲಿ ಯು, ಎಸ್ ಆರ್ ನೋ ಅಂತ. ಒಂದು ಸೆಕೆಂಡ್ ಪಾಯಿಂಟ್ ಏನಂದರೆ, ಈ ಥರ ಫೇಕ್ ರಿಕ್ವೆಸ್ಟ್ ನಿಮಗೆ ಬಂದರೆ, ನಿಮ್ಗೆ ಗೊತ್ತಿರಲ್ಲ ಫೇಕ್ ರಿಕ್ವೆಸ್ಟ್, ನಾನು ಕೆಲವೊಮ್ಮೆ ನನ್ನ ವರ್ಕ್ಶಾಪ್ಸಲ್ಲಿ ಈ ಪಾಯಿಂಟ್ ಹೇಳಲಿಕ್ಕಿದೆ ಏನಂದರೆ, ವೆನೆವರ್ ಅ ಬಾಯ್ ಗೆಟ್ಸ್ ಅ ಫ್ರೆಂಡ್ ರಿಕ್ವೆಸ್ಟ್ ಫ್ರಮ್ ಆ್ಯನ್ ಅನ್ನೋನ್ ಗರ್ಲ್ ಹೂ ಈಸ್ ವೆರಿ ಬ್ಯೂಟಿಫುಲ್, ಪ್ಲೀಸ್ ಡು ನಾಟ್ ಆಕ್ಸೆಪ್ಟ್ ಹಿಮ್ ಅಂತ. ಸೊ ಯೂಶ್ವಲಿ ಇಟ್ ಈಸ್ ಅ ಸೈಬರ್ ಕ್ರಿಮಿನಲ್, ಒಂದು ಹುಡುಗಿಯ ಫೋಟೋ ಹಾಕಿ ನಿಮಗೆ ರಿಕ್ವೆಸ್ಟನ್ನು ಕಳಿಸ್ತಾರೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಮೂರನೇದು, ಈ ಥರ ಹೊಸ ಪ್ರೊಫೈಲ್ ನೀವು ಆಕ್ಸೆಪ್ಟ್ ಮಾಡಿದ್ರೆ ಅಂತ ಎಣಿಸ್ಕೊಳ್ಳಿ. ಮಾಡಿದರೆ ಅದರಲ್ಲಿ ಏನಾಗುತ್ತೆ ಅಂದರೆ, ಯೂಶ್ವಲಿ ನಿಮಗೆ ಅವರು ಮೆಸೇಜ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೆಸೇಜ್ ಹಾಕಿ ಅವ್ರು ಕೇಳ್ತಾರೆ, ನನಗೊಂದು 5,000 ಟ್ರಾನ್ಸ್ಫರ್ ಮಾಡು, 10,000. ಸೊ 5,000 ಟ್ರಾನ್ಸ್ಫರ್, ವಾಟ್ ಎವರ್ ದ ಕ್ವಾಂಟಮ್ ಆಫ್ ಅಮೌಂಟ್ ಇಸ್, ಈ ಥರ ನಿಮಗೆ ಅವ್ರು ಕೇಳಿದರೆ, ಪ್ಲೀಸ್ ಕಾಲ್ ದ್ಯಾಟ್ ಪರ್ಸನ್ ಆ್ಯಂಡ್ ಯು ಆಸ್ಕ್ ವೆದರ್ ಇಟ್ ಈಸ್ ರಿಯಲಿ ಯು ಆರ್ ನಾಟ್. ಯಾಕಂದರೆ ಭಾಳಷ್ಟು ಜನರು ನಂಬಿ ಈ ಥರ ಟ್ರಾನ್ಸ್ಫರ್ ಮಾಡಿ ಕಳ್ಕೊಂಡಿದ್ದಾರೆ ಹಣವನ್ನು. ನಾಲ್ಕನೇದು, ಪೊಲೀಸ್ ಆಫೀಸರ್ಸ್ ಇರ್ಬೋದು ಅಥವಾ ಆರ್ಮಿ ಆಫೀಸರ್ಸ್, ಈ ಥರ ಯಾವುದೇ ಒಂದು ರಿಕ್ವೆಸ್ಟ್ ಬಂದರೂ ಕೂಡ ಆಕ್ಸೆಪ್ಟ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಬಹಳಷ್ಟು ಜನರ ಯಾರೆಲ್ಲ ಪ್ರೊಫೈಲ್ಸಲ್ಲಿ ಅವರ ಯೂನಿಫಾರ್ಮ್ ಹಾಕಿಬಿಟ್ಟು ಪ್ರೊಫೈಲ್ಸ್ ಕ್ರಿಯೇಟ್ ಮಾಡಿದ್ದಾರೆ ನೋಡಿ, ಆ ಥರ ಪ್ರೊಫೈಲ್ಸ್ಗಳ ಫೇಕ್ ಪ್ರೊಫೈಲ್ ಸಂಖ್ಯೆ ಬಹಳಷ್ಟು ಜಾಸ್ತಿ ಆಗಿವೆ. ಮತ್ತು ಅದು ಒಂದು ಈಸಿ ಟಾರ್ಗೆಟ್ ಅಂತ. ಯಾಕಂದರೆ ನಾವು ಸಿಂಗಮ್ ಈ ಥರ ಎಲ್ಲ ಪಿಕ್ಚರ್ ಎಲ್ಲ ನೋಡಿ ನಮಗೆ ಅವರ ಮೇಲೆ ಬಹಳಷ್ಟು ಒಂದು ಪ್ರೀತಿ ಪ್ರೇಮ ಇರುತ್ತೆ. ಸೊ ಈ ಥರ ರಿಕ್ವೆಸ್ಟ್ ಬಂದಾಗ ಒಂದು ಐ ಪಿ ಎಸ್ ಆಫೀಸರ್ ಇರ್ಬೋದು, ಒಂದು ಆರ್ಮಿ ಆಫೀಸರ್, ನಾವು ಇಮ್ಮಿಡಿಯೇಟಾಗಿ ಆಕ್ಸೆಪ್ಟ್ ಮಾಡ್ತೇವೆ. ಮತ್ತು ಅವ್ರು ಎಲ್ಲಿಯಾದರೂ ಅಮೌಂಟ್ ಕೇಳಿದರೂ ಕೂಡ ವಿದೌಟ್ ಥಿಂಕಿಂಗ್ ನಾವು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸೊ ದ ಪಾಯಿಂಟ್ ದಟ್ ಐ ವಾಂಟ್ ಟು ಮೇಕ್ ಹಿಯರ್ ಇಸ್, ಫೇಕ್ ಪ್ರೊಫೈಲ್ಸ್ ನೀವು ವೆರಿ ಇಂಪಾರ್ಟೆಂಟು, ಅದನ್ನು ಐಡೆಂಟಿಫೈ ಮಾಡಿ ನೀವು ಅದರದ್ದು ಒಂದು ಸೈಬರ್ ಕ್ರೈಮಿಗೆ ಒಳಗಾಗದಾಗಿ ನೀವು ನೋಡಬೇಕು. ಎರಡನೇದು, ಎಲ್ಲ ಈ ಸೋಷಿಯಲ್ ಮೀಡಿಯಾಗಳಲ್ಲಿ, ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ನಿಮ್ಮ ವಾಟ್ಸ್ಯಾಪ್, ಎಲ್ಲದರಲ್ಲಿ ಸೆಕ್ಯೂರಿಟಿ ಸೆಟ್ಟಿಂಗ್ಸ್ ಅಂತಿರುತ್ತೆ. ಸೊ ಈ ಸೆಕ್ಯೂರಿಟಿ ಸೆಟ್ಟಿಂಗ್ಸನ್ನು ಚೆನ್ನಾಗಿ ಓದಿ ಅದನ್ನು ಎನೇಬಲ್ ಮಾಡಿ. ಫಾರ್ ಎಕ್ಸಾಂಪಲ್, ನಿಮ್ಮ ಪ್ರೊಫೈಲಲ್ಲಿರುವ ಫ್ರೆಂಡ್ಸ್ಗಳ ಬಗ್ಗೆ ಬೇರೆಯವರಿಗೆ ಗೊತ್ತಾಗಬಾರ್ದು. ಸೊ ದ ವಿಸಿಬಿಲಿಟಿ ಆಫ್ ಫ್ರೆಂಡ್ಸ್ ಪ್ರೈವೇಟ್ ಮಾಡಿಬಿಡಿ. ವೈ ಯು ವಾಂಟ್ ಅದರ್ಸ್ ಟು ನೋ ನಿಮ್ಮ ಎಷ್ಟು ಫ್ರೆಂಡ್ಸ್ ಇದ್ದಾರೆ ಏನು ಅಂತ? ಯಾಕೆಂದರೆ ಎಲ್ಲಿಯಾದರೂ ನೀವು ಅದನ್ನು ಓಪನ್ ಮಾಡಿ ಪಬ್ಲಿಕ್ ಮಾಡಿಟ್ಟರೆ, ಈ ಸೈಬರ್ ಕ್ರಿಮಿನಲ್ ಏನು ಮಾಡ್ತಾನೆ, ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ರಿಕ್ವೆಸ್ಟ್ ಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದು ಮಾತ್ರ ಅಲ್ಲ, ನೀವು ಎಲ್ಲಿಯಾದರೂ ಅವರ ವಿಡಿಯೋ ಕಾಲ್ ಮಾಡಿ ಏನಾದರೂ ಒಂದು ಪ್ರಾಬ್ಲಮ್ ಆದರೂ ಕೂಡ ಆ ವಿಡಿಯೋವನ್ನು ಕೂಡ ಅವರು ಎಲ್ಲರಿಗೆ ಫಾರ್ವರ್ಡ್ ಮಾಡ್ತಾರೆ. ನಿಮ್ಮ ರಿಲೇಟಿವ್ಸ್ ಇರ್ಬೋದು, ನಿಮ್ಮ ಬಾಸ್ ಇರ್ಬೋದು, ಕಲೀಗ್ಸ್ ಇರ್ಬೋದು. ಸೊ ಈ ಥರ ನಾವು ಅವಾಯ್ಡ್ ಮಾಡಲಿಕ್ಕೋಸ್ಕರ ಇದನ್ನು ಮಾಡಬೇಕು. ಆ್ಯಂಡ್ ಇಲ್ಲಿ ಕೂಡ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಟೂ ಫ್ಯಾಕ್ಟರ್ ಅಥೆಂಟಿಕೇಷನನ್ನು ಎನೇಬಲ್ ಮಾಡಬೇಕು. ಆಗ ಯಾವುದೇ ಒಂದು ಸಸ್ಪಿಷಿಯಸ್ ಐ ಪಿಯಿಂದ ಲಾಗಿನ್ ಆದರೆ ನಿಮಗೆ ಒಂದು ಅಲರ್ಟ್ ಮೆಸೇಜ್ ಬರುತ್ತೆ. ಯು ಕ್ಯಾನ್ ಬಿ ಸೇಫ್ ಆ್ಯಂಡ್ ಸೆಕ್ಯೂರ್. ಯಾಕಂದರೆ ನಮ್ಮ ಪ್ರಧಾನಮಂತ್ರಿಯವರ ಕೂಡ ಕನಸದೇ, ಇಂಡಿಯಾ ಶುಡ್ ರೀಕ್ಲೇಮ್ ಇಟ್ಸ್ ವಿಶ್ವಗುರು ಸ್ಟೇಟಸ್ ಒನ್ಸ್ ಅಗೇನ್. ಮನೆಯಲ್ಲಿ ನೀವು ನೋಡಿರ್ಬೋದು, 2-3 ಇಯರ್ ಓಲ್ಡ್ ಮಕ್ಕಳು ಕೂಡ ಊಟ ಮಾಡಬೇಕಾದ್ರೆ ನೀವು ಅವರಿಗೆ ಟ್ಯಾಬ್ ಕೊಡಬೇಕು. ಟ್ಯಾಬಲ್ಲಿ ಅವರು ವಿಡಿಯೋ, ನರ್ಸರಿ ರೈಮು ಇದನ್ನೆಲ್ಲ ನೋಡಿಬಿಟ್ಟು ಅವರು ಊಟ ಮಾಡ್ತಾರೆ. ಸೊ ನಮ್ಮ ಬಲ್ಬ್ಸ್ ಇರ್ಬೋದು, ನಮ್ಮ ಫ್ರಿಡ್ಜ್ ಇರ್ಬೋದು, ವಾಷಿಂಗ್ ಮೆಷಿನ್ ಇರ್ಬೋದು, ಶೂಸಲ್ಲಿ ಕೂಡ ಈಗ ಇಂಟರ್ನೆಟ್ ಬರ್ತಾ ಇವೆ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್, ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್.